ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ರೆ ಆಲ್ ಇನ್ ಫೋ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ನ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ನ ಹೇಗೆ ಇನ್ಕ್ರೀಸ್ ಮಾಡ್ಕೋಬೇಕಂತ. ಅದು ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಇಲ್ಲದೆ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೋಬೋದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬನ್ನಿ. ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ನಿಮ್ಮ ಮೊಬೈಲಲ್ಲಿ ಇರೋಂಥ ಪ್ಲೇ ಸ್ಟೋರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಸರ್ಚ್ ಮಾಡೋಕ್ಕಾಗುತ್ತೆ. ಈ ಆ್ಯಪ್ ನೇಮ್ ಬಂದು ಟೂಬ್ ಮೈನ್ ಅಂತ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಬಂದಿದೆ. ನೀವು ಡೈರೆಕ್ಟಾಗಿ ಪ್ಲೇ ಸ್ಟೋರಿಂದನೂ ಕೂಡ ಇದನ್ನು ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ನಾನು ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದರಿಂದ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ ಓಪನ್ ಅಂತ ಕೊಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಈ ಆ್ಯಪ್ನ ಎಂಟರ್ಪ್ರೈನ್ಸ್ ಹೇಗಿದೆ. ಇಲ್ಲಿ ಇದನ್ನೆಲ್ಲ ನೆಕ್ಸ್ಟ್ ಅಂತ ಕೊಡೋದಕ್ಕೆ ಹೋಗ್ಬಿಡಿ, ಸ್ಕಿಪ್ ಅಂತ ಕೊಟ್ಬಿಡಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸೈನ್ ಇನ್ ಅಂತ ಬಂದಿದೆ. ಇದನ್ನು ಮೊದಲು ಸೈನ್ ಇನ್ ಮಾಡೋಕ್ಕಿಂತ ಮೊದಲು ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ಹೇಳ್ತೀನಿ. ನೀವು ಒಂದು ಮೊಬೈಲ್ ನಂಬರ್ ಹಾಕ್ತಾ ಇರೋವಂಥ ಜಿಮೇಲ್ ಐ ಡಿನ ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ನಿಮ್ಮದು ಆಲ್ರೆಡಿ ಇದ್ದರೆ ನೀವು ಅದರಿಂದನೇ ಲಾಗಿನ್ ಆಗ್ಬೋದು. ಇಲ್ಲಾಂದರೆ ಅದನ್ನು ಹೇಗೆ ಮಾಡೋದು ಅಂತ ನಮಗೆ ಗೊತ್ತಿಲ್ಲ ಅಂತಂದರೆ, ನಾನು ಆಲ್ರೆಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ, ಇಲ್ಲ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ. ನೀವು ಅಲ್ಲಿ ಚೆಕ್ಔಟ್ ಮಾಡ್ಕೋಬೋದು. ಬನ್ನಿ, ಹಾಗಿದ್ರೆ ಈ ಆ್ಯಪ್ನ ಸೈನ್ ಇನ್ ಮಾಡೋಣ. ನೋಡ್ಬೋದು ಫ್ರೆಂಡ್ಸ್, ನೀವು ಸೈನ್ ಇನ್ ಅಂತ ಬಂದಿದೆ, ನಾನು ಸೈನ್ ಇನ್ ಮಾಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ನೀವು ಇಲ್ಲಿ ನನ್ನ ಒಂದು ಇಮೇಲ್ ಐ ಡಿ ಒಂದು ಲಿಸ್ಟ್ ಬಂದಿದೆ. ಮೊಬೈಲ್ ನಂಬರ್ ಹಾಕ್ತಾ ಇರುವಂಥ ಇಮೇಲ್ ಐ ಡಿಯಿಂದ ಸೈನ್ ಇನ್ ಆಗ್ತಾ ಇದ್ದೀನಿ. ನನ್ನ ಇಮೇಲ್ ಐ ಡಿಯಿಂದ ನಾನು ಸೈನ್ ಇನ್ ಆಗ್ತಾ ಇದ್ದೀನಿ. ಆ್ಯಪ್ ಓಪನ್ ಆಗಿದೆ. ಇಲ್ಲಿ ಈ ಆ್ಯಪಲ್ಲಿ ಹೇಗೆ ನಮ್ಮ ಒಂದು ವಿಡಿಯೋಗಳನ್ನ ನಾನು ಪ್ರಮೋಟ್ ಮಾಡ್ಕೋಬೇಕು ಅಂತ ತಿಳಿಸ್ತೀನಿ. ಈ ಆ್ಯಪ್ನಲ್ಲಿ ನಾವು ವಿಡಿಯೋಗಳನ್ನ ನೋಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಮ್ಮ ಒಂದು ವಿಡಿಯೋಗಳನ್ನ ಪ್ರಮೋಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇರ್ಬೋದು, ನಾನು ಆಲ್ರೆಡಿ ಕಾಯಿನ್ಸ್ನ ಅರ್ನ್ ಮಾಡಿದ್ದೀನಿ. ನೀವು ಕೂಡ ಹೇಗೆ ಅರ್ನ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ನಿಮಗೆ ಫಸ್ಟು ವಿಡಿಯೋ ನೋಡಿಬಿಟ್ಟು ಹೇಗೆ ಕಾಯಿನ್ ಅರ್ನ್ ಮಾಡೋದು, ಆಮೇಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಕಾಯಿನ್ಸ್ನ ಅರ್ನ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವಂಥ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಾ ಇರೋದು ನಿಮಗೆ ವಿಡಿಯೋ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಈ ವಿಡಿಯೋ ಪ್ಲೇ ಆಗುತ್ತೆ. ಈ ವಿಡಿಯೋಕ್ಕೆ 43 ಸೆಕೆಂಡ್ಸ್ ಇದೆ ಈ ವಿಡಿಯೋ ಬಂದು. ಇದಕ್ಕೆ ಅವರು ಕಾಯಿನ್ನು 36 ಕಾಯಿನ್ನ ಕೊಡ್ತಾ ಇದ್ದಾರೆ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ವಿಡಿಯೋ ಕಂಪ್ಲೀಟ್ ಆಗಿ ಮುಗಿಯೋ ತನಕನೂ ಈ ವಿಡಿಯೋನ ನೋಡಬೇಕು ನೀವು. ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಸೆಕೆಂಡ್ಸ್ಗಳು ರನ್ ಆಗ್ತಾ ಇದೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಫ್ರೆಂಡ್ಸ್ ನೀವು. ನೋಡ್ಬೋದು ಫ್ರೆಂಡ್ಸ್, ಈ ವಿಡಿಯೋ ಕಂಪ್ಲೀಟ್ ಆಗಿ ಮುಗಿದಿದೆ. ನನಗೆ ಕಾಯಿನ್ ಕೂಡ ಆ್ಯಡ್ ಆಗಿದೆ. ಈಗ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಕಾಯಿನ್ನ ಅರ್ನ್ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಅಕ್ಸೆಪ್ಟ್ ಅಂತ ಕೊಡಿ. ಡೈರೆಕ್ಟ್ ನಮ್ಮ ಒಂದು ಯೂಟ್ಯೂಬ್ ಅಕೌಂಟ್ಗೆ ಇದು ಕನೆಕ್ಟ್ ಆಗುತ್ತೆ. ಇಲ್ಲಿ ಕಂಪ್ಲೀಟಾಗಿ ಈ ಸೆಕೆಂಡ್ಸ್ಗಳು ಮುಗಿಯೋ ತನಕನೂ ನೀವು ವಿಡಿಯೋನ ನೋಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಈ ವಿಡಿಯೋಕ್ಕೆ 210 ಕಾಯಿನ್ನ ಅವರು ಕೊಡ್ತಾ ಇದ್ದಾರೆ. ಈ ವಿಡಿಯೋ ಮುಗಿದ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ ನೀವು ಈ ಚಾನಲ್ನ. ನೀವು ಆಮೇಲೆ ಈ ಚಾನಲ್ನ ಅನ್ಸಬ್ಸ್ಕ್ರೈಬ್ ಆಗೋದಕ್ಕೆ ಹೋಗ್ಬಿಡಿ. ಯಾಕಂದರೆ ಅವರು, ನೀವು ಅನ್ಸಬ್ಸ್ಕ್ರೈಬ್ ಆದರೆ ನಿಮ್ಮ ಒಂದು ಕಾಯಿನ್ಸ್ನ ಕಟ್ ಮಾಡ್ತಾರೆ, ಮತ್ತು ನಿಮ್ಮ ಸಬ್ಸ್ಕ್ರೈಬರ್ಸ್ನ ಕೂಡ ಕಟ್ ಮಾಡ್ತಾರೆ. ದಯವಿಟ್ಟು ಯಾರು ಚಾನಲ್ನ ಅನ್ಸಬ್ಸ್ಕ್ರೈಬ್ ಆಗೋದಕ್ಕೆ ಹೋಗ್ಬಿಡಿ. ನೋಡ್ಬೋದು ಫ್ರೆಂಡ್ಸ್, ನೀವು ವಿಡಿಯೋ ಕಂಪ್ಲೀಟಾಗಿ ಮುಗಿದಿದೆ. ಆದರೆ ಇನ್ನೂ ಇಲ್ಲಿ ವಿಡಿಯೋ ಪ್ಲೇ ಆಗ್ತದೆ. ಇಲ್ಲಿ ಅವರು ಕೊಟ್ಟಿರೋ ಸೆಕೆಂಡ್ಸ್ಗಳು ಮುಗಿದಿರೋದ್ರಿಂದ ಈ ವಿಡಿಯೋನ ನಾವು ಸ್ಕಿಪ್ ಮಾಡ್ಬೋದು. ಇಲ್ಲಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಬೇಕಾಗುತ್ತೆ ನೀವು. ಇಲ್ಲಿ ನೋಡ್ಬೋದು, ರಿಟರ್ನ್ ಆ್ಯಪ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ.
ನೀವು ಕ್ಲಿಕ್ ಮಾಡಿದ ತಕ್ಷಣ ನೀವು ಇನ್ನೊಂದು ಲಾಗಿನ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೀವು ಇದು ಏನಂದರೆ ನಾವು ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದಿಲ್ಲ ಇನ್ನೂ, ಈಗ ನಾವು ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀವಿ. ನೀವು ಮೊಬೈಲ್ ನಂಬರ್ ಹಾಕ್ತಿರುವಂಥ ಇಮೇಲ್ ಐ ಡಿಯಿಂದ ಆಗಲೇ ಸೈನ್ ಇನ್ ಆಗಿದ್ರಿ ಅಲ್ವಾ, ಈಗ ಲಾಗಿನ್ ಆಗಬೇಕಾಗುತ್ತೆ. ನೀವು ಫ್ರೆಂಡ್ಸ್ ನೀವು ಮತ್ತೆ ನೀವು ಮೊಬೈಲ್ ನಂಬರ್ ಹಾಕ್ತಿರುವಂಥ ಇಮೇಲ್ ಐ ಡಿಯಿಂದ ಮತ್ತೆ ನೀವು ಸೈನ್ ಇನ್ ಆಗಬೇಕಾಗುತ್ತೆ. ಅಂದರೆ ನಾವು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಆದಂಗೆ ಆಗುತ್ತೆ. ಇದು ಪ್ರತಿ ಸಲನೂ ಹೀಗೆ ಮಾಡಬೇಕಾಗಿಲ್ಲ, ಒಂದೇ ಸಲ, ಇದು ಫಸ್ಟ್ ಟೈಮ್ ಒಂದು ವಿಡಿಯೋ ನೋಡಿದ್ರಿಂದ ಈ ಥರ ಆಗುತ್ತೆ. ನಾನು ನನ್ನ ಇಮೇಲ್ ಐ ಡಿಯಿಂದ ಸೈನ್ ಇನ್ ಆಗ್ತಾ ಇದ್ದೀನಿ. ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ಬೋದು ನನಗೆ ಕಾಯಿನ್ ಆ್ಯಡ್ ಆಗಿದೆ. ನಾನು ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ನನಗೆ ಕಾಯಿನ್ ಬಂದು ಆ್ಯಡ್ ಆಗಿದೆ. ಈಗ ನಾನು ನಮ್ಮ ಚಾನಲ್ನ ಪ್ರಮೋಟ್ ಹೇಗೆ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಪ್ಲಸ್ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ಪ್ಲಸ್ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ತಕ್ಷಣ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮತ್ತೆ ಪ್ಲಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೇಳ್ತಾ ಇದ್ರೆ ಸೆಲೆಕ್ಟ್ ದ ಕಂಪ್ಯಾರಿಸನ್ ಟೈಪ್ ಅಂತ. ನಮಗೆ ವಿಡಿಯೋಗೆ ವೀವ್ಸ್ ಬೇಕಂದರೆ ನಾವು ಈ ಗೆಟ್ ವೀವ್ಸ್ ಫಾರ್ ಯುವರ್ ವಿಡಿಯೋ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಒಂದು ವಿಡಿಯೋನ ಪ್ರಮೋಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ನಮಗೆ ಸಬ್ಸ್ಕ್ರೈಬರ್ಸ್ ಬೇಕಾಗಿರೋದ್ರಿಂದ ನಾನು ಸಬ್ಸ್ಕ್ರೈಬರ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಸೆಲೆಕ್ಟ್ ಅಂತ ಕೊಡಿ. ಇಲ್ಲಿ ನೋಡ್ಬೋದು ಎಂಟರ್ ಯುವರ್ ವಿಡಿಯೋ ಲಿಂಕ್ ಅಂತ ಇದೆ. ನಾವು ನಮ್ಮ ಪ್ರಮೋಟ್ ಮಾಡಬೇಕಾಗಿರುವಂಥ ವಿಡಿಯೋ ಲಿಂಕ್ನ ಇಲ್ಲಿ ಹಾಕಬೇಕಾಗುತ್ತೆ. ನಾನು ನಿಮಗೆ ಅದರದ್ದು ಲಿಂಕ್ನ ಹೇಗೆ ಕಾಪಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಮೊದಲಿಗೆ ನಿಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ನಾನು ವಿಡಿಯೋ ಲಿಂಕ್ನ ಕಾಪಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ನನ್ನ ಸಬ್ಸ್ಕ್ರೈಬರ್ಸ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಸಬ್ಸ್ಕ್ರೈಬರ್ಸ್ ಬಂದು 5 ಜನ ಇದ್ದಾರೆ. ಈಗ ಆ್ಯಪಲ್ಲಿ ನಾನು ನನ್ನ ವಿಡಿಯೋ ಲಿಂಕ್ನ ಹಾಕಿದ ತಕ್ಷಣವೇ ಸಬ್ಸ್ಕ್ರೈಬರ್ಸ್ ಹೇಗೆ ಇನ್ಕ್ರೀಸ್ ಆಗ್ತಾರೆ ಅಂತ ನಾನು ನಿಮಗೆ ಲೈವ್ ಪ್ರೂಫ್ ತೋರಿಸ್ತೀನಿ. ಇಲ್ಲಿ ನಿಮಗೆ ಯಾವುದಾದ್ರೂ ಒಂದು ವಿಡಿಯೋನ ಲಿಂಕ್ನ ನೀವು ಕಾಪಿ ಮಾಡ್ಕೋಬೋದು. ನಾನು ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಮ್ಮ ಒಂದು ವಿಡಿಯೋನ ಕಾಪಿ ಲಿಂಕ್ ಮಾಡ್ಕೋತಾ ಇದ್ದೀನಿ. ಈಗ ರಿಟರ್ನ್ ಆ್ಯಪಿಗೆ ಬರಬೇಕಾಗುತ್ತೆ. ನೀವು ಬಂದು ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಪೇಸ್ಟ್ ಅಂತ ಕೊಡಿ. ಪೇಸ್ಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಆ್ಯಡ್ ಅಂತ ಕೊಡಿ. ನೋಡ್ಬೋದು ನಮ್ಮ ಒಂದು ಚಾನಲ್ ಲೋಡ್ ಆಗಿದೆ. ಇಲ್ಲಿ ತೋರಿಸ್ತಾ ಇದೆ ಇಂಟ್ರೆಸ್ಟ್ ಅಂತ, ನಮ್ಮ ಒಂದು ಚಾನಲ್ ಎದರ್ ರಿಲೇಟೆಡ್ ಆಗಿದೆ ಅಂತ ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನನ್ನೊಂದು ಚಾನಲ್ ಟೆಕ್ನಾಲಜಿ ರಿಲೇಟೆಡ್ ಇರೋದರಿಂದ ನಾನು ಟೆಕ್ನಾಲಜಿ ರಿಲೇಟೆಡ್ ಆಪ್ಷನ್ನ ಚೂಸ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ಟೆಕ್ನಾಲಜಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಡನ್ ಅಂತ ಕೊಡಿ. ಅಕ್ಸೆಪ್ಟ್ ಅಂತ ಕೇಳುತ್ತೆ, ಅಕ್ಸೆಪ್ಟ್ ಅಂತ ಕೊಡಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ನಂಬರ್ ಆಫ್ ದ ಸಬ್ಸ್ಕ್ರೈಬರ್ಸ್ ಅಂತ ಇದೆ, ನಂಬರ್ ಆಫ್ ದ ಲೈಕ್ಸ್ ಅಂತ ಇದೆ, ನಂಬರ್ ಆಫ್ ದ ವೀವ್ಸ್ ಅಂತ ಇದೆ, ಸೆಕೆಂಡ್ಸ್ ಕೂಡ ಇದೆ. ಇಲ್ಲಿ ನಾವು 10 ಸಬ್ಸ್ಕ್ರೈಬರ್ಸ್ ನಮಗೆ ಆಗಬೇಕಂದ್ರೆ ನಮಗೆ 3000 ಕಾಯಿನ್ ಬೇಕಾಗುತ್ತೆ. ನನ್ನ ಹತ್ರ 3000 ಕಾಯಿನ್ ಇಲ್ಲದೇ ಇರೋದರಿಂದ ನಾನು 5 ಸಬ್ಸ್ಕ್ರೈಬರ್ಸ್ನ ಚೂಸ್ ಮಾಡ್ತೀನಿ. ಇಲ್ಲಿ ನೀವು ಎಷ್ಟು ಬೇಕಾದರೂ ಸಬ್ಸ್ಕ್ರೈಬರ್ಸ್ನ ಚೂಸ್ ಮಾಡ್ಬೋದು. ನೋಡ್ಬೋದು ಇಲ್ಲಿ ಇಷ್ಟು ಎಲ್ಲ ಇದೆ. ನಾನು ನಿಮಗೆ 5 ಸಬ್ಸ್ಕ್ರೈಬರ್ಸ್ನ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ಇಲ್ಲಿ ಡನ್ ಅಂತ ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಅಂತ ಕೊಡಿ.
ಎಸೆಪ್ಟ್ ಅಂತ ಕೊಟ್ಟ ತಕ್ಷಣ ನಮ್ಮ ಒಂದು ಕಂಪ್ಯಾರಿಸನ್ ಸಕ್ಸಸ್ಫುಲಿ ಕ್ರಿಯೇಟ್ ಆಗಿದೆ. ಈಗ ನೋಡ್ಬೋದು ನಿಮಗೆ, ನಿಮಗೆ ನಾನು ನಿಮಗೆ ಲೈವ್ ಪ್ರೂಫ್ ತೋರಿಸ್ತೀನಿ. ನೋಡ್ಬೋದು ಫ್ರೆಂಡ್ಸ್, ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಆಲ್ರೆಡಿ ಒಂದು ಸಬ್ಸ್ಕ್ರೈಬ್ ಆಗಿದೆ. ನಾ ಕೊಟ್ಟಿರೋಂಥ ಕಂಪ್ಯಾರಿಸನ್ ಸಕ್ಸಸ್ಫುಲಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ವಿಡಿಯೋನ. ನೋಡ್ಬೋದು ಫ್ರೆಂಡ್ಸ್, ನಾನು ನಿಮಗೆ ಲೈವ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋಂಥವ್ರು ಲಿಸ್ಟ್ನ ತೋರಿಸ್ತಾ ಇದೆ. ಇಲ್ಲಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ನೋಟಿಫಿಕೇಷನಲ್ಲಿ. ನಾನು ನಿಮಗೆ ಆ್ಯಪ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ಬೋದು ನಾ ಕೊಟ್ಟಿರೋಂಥ ಸಬ್ಸ್ಕ್ರೈಬರ್ಸು 5 ಜನ, ಆದರೆ ನಂಗೆ ಆಗಿರೋದು ಇನ್ನೂ ಓಡ್ತಾನೆ ಇದೆ. ಇದು ನೋಡ್ಬೋದು, ನಾನು ಒಂದು ನನ್ನ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ರಿಫ್ರೆಶ್ ಮಾಡ್ತೀನಿ. ನೋಡ್ಬೋದು ಫ್ರೆಂಡ್ಸ್, ನನ್ನ ಒಂದು ಚಾನಲ್ಗೆ 19 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಮತ್ತು 8 ಲೈಕ್ ಬಂದಿದ್ದಾವೆ, 21 ವ್ಯೂಸ್ ಆಗಿದ್ದಾವೆ. ನೋಡ್ಬೋದು ಫ್ರೆಂಡ್ಸ್, ಈ ಆ್ಯಪ್ ಎಷ್ಟು ಜೆನ್ಯೂನ್ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ನಾವು ಮಾಡುವಂಥ ವಿಡಿಯೋಗಳಿಗೆ ನೀವು ಇದೇ ಥರನ ಸಪೋರ್ಟ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.